ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಸೊ ಕಾನ್ಸಿಕ್ಯೂಟಿವ್ ಆಗಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅಪ್ಡೇಟ್ ಬರ್ತಾನೆ ಇದೆ ಆಫ್ಟರ್ ಫೋರ್ ಪಿ ಎಮ್ ಟುಡೇ ಆ್ಯಕ್ಚುಲಿ ಅವರು ಒಂದು ಸ್ವಲ್ಪ ನಿಧಾನಕ್ಕೆ ಬಿಡ್ತಿದ್ದಾರೆ ಬಟ್ ದನ್ ಸದ್ಯ ಇದೆಲ್ಲ ಅಪ್ಡೇಟ್ ಕೊಡ್ತಿದಾರೆಲ್ಲ ಗುರು ದಿಢೀರ ಅಂತ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿಲ್ಲವಲ್ಲ ಅದೊಂದು ಒಳ್ಳೆಯ ವಿಚಾರ ಆಯಿತಾ ಸೀಟ್ ಮ್ಯಾಟ್ರಿಕ್ಸ್ನ ಅವ್ರು ತುಂಬ ಮುಂದೆ ಬಿಡಬೇಕು ಬಟ್ ದೆನ್ ಸೀಟ್ ಮ್ಯಾಟ್ರಿಕ್ಸ್ ಇವಾಗ ಆಟ ಕುಂಟು ಲೆಕ್ಕಕ್ಕೆಲ್ದೇ ಇರೋ ಥರ ಪಾಪು ಥರ ಆಗಿದೆ ಆಯಿತಾ ಚಿಕ್ಕ ಮಕ್ಕಳಾಟದಲ್ಲಿ ಆಟ ಕುಂಟು ಲೆಕ್ಕಕ್ಕೆಲ್ಲದಾರ ಬೋರ್ಡ್ಗಳನ್ನ ಸೆಗಡೆ ಇಟ್ಬಿಟ್ಟು ಆ ಥರ ಇದೆ ಇವಾಗ ಸಿಚುವೇಶನ್ನು ನಮ್ಮ ಸೀಟ್ ಸೀಟ್ಮ್ಯಾಟಿಕ್ಸು ಅದೇನು ಸಿಚುವೇಶನ್ನು ಅಂಡ್ ನೀವೇನು ಅರ್ಥ ಮಾಡ್ಕೊಬೇಕು ಒಂದು ಡಾಕ್ಯುಮೆಂಟಿಂದ ಅಂತ ಅರ್ಥ ಮಾಡಿಸ್ತೀನಿ ಬನ್ನಿ ಸಿ ಬೇಸಿಕ್ಲಿ ಇಲ್ಲಿ ಇರ್ತಕ್ಕಂಥ ಈ ಟೈಮ್ ಟೇಬಲ್ ಸ್ಕೆಡ್ಯೂಲನ್ನ ನೀವು ನೋಡ್ಕೊಂಡ್ಬಿಡ್ತಾರೆ ಎಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಬರೀ ನಿಮ್ಗೆ ಅರ್ಥ ಆಗದೇ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಸ್ಬೇಕು ಅರ್ಥ ಆಗದಿರ್ತಕ್ಕಂಥ ವಿಚಾರಗಳು ನಿಮಗೆ ತಿಳಿಸಬೇಕು ದಟ್ ಇಸ್ ಮೈ ಜವಾಬ್ದಾರಿ ಆ್ಯಂಡ್ ಆಮ್ ಡೂಯಿಂಗ್ ಇಟ್ ಸೊ ಬನ್ನಿ ನಿಮ್ಗೊಂದು ಎಕ್ಸಾಂಪಲ್ ಕೊಡೋ ಮುಖಾಂತರ ಅರ್ಥ ಮಾಡಿಸ್ತೀನಿ ನೋಡಿ ಇಲ್ಲೊಂದು ಪಾಪು ಇದೆ ಅದ್ರ ಹೆಸರು ರಾಮ್ ಅಂತ ಆಯಿತಾ ಇಲ್ಲೊಂದು ಪಾಪು ಇದೆ ಅದ್ರ ಹೆಸರು ಶ್ಯಾಮ್ ಅಂತಂತ ಆಯಿತಾ ಇವರಿಬ್ಬರು ಮನೋಜ್ ಪ್ಯಾನ್ ಚಾನಲ್ ಸಬ್ಸ್ಕ್ರೈಬರ್ಸ್ ಓಕೆ ಸೊ ಈಗ ನೋಡಿ ಇವನಿಗೆ ರಾಮ್ಗೆ ಏನು ಸಿಕ್ಕಿದೆ ಅಂತಂದರೆ ಬಿ ಎಮ್ ಎಸ್ ಸಿಯಲ್ಲಿ ಐ ಎ ಸಿಕ್ಕಿದೆ ಅಂದ್ಕೊಳ್ಳಿ ಶಿಷ್ಯಂಗೆ ಫಸ್ಟ್ ರೌಂಡಲ್ಲಿ ಇವನೇನು ಮಾಡ್ತಿದ್ದಾನೆ ಇವನು ಆರ್ ವಿ ಸಿ ಇ ಐ ಎಸ್ ಸಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಐ ಎಸ್ ಸಿ ವೆಯ್ಟ್ ಮಾಡ್ತಾ ಇದ್ದಾನೆ ಚಾಯ್ಸ್ಟು ಅಂತ ಅಂದ್ಕೊಳ್ಳಿ ಟು ಕೊಟ್ಕೊಂಡವನೇ ಈಗ ನೆಕ್ಸ್ಟು ಶ್ಯಾಮ್ ಇದ್ದಾನೆ ಶಾಮ್ಗೆ ಪಿ ಎಸ್ ಸಿ ಅಲ್ಲಿ ಟ್ರಿಪಲ್ ಇ ಸಿಕ್ಕಿದೆ ಅಂದ್ಕೊಳ್ಳಿ ಆಯ್ತಾ ಒಂದು ಜಸ್ಟ್ ಒನ್ ಎಕ್ಸಾಂಪಲ್ ಟಿಪ್ಪಲ್ಲಿ ಸಿಕ್ಕಿದ್ದು ಅಂದ್ಕೊಳ್ಳಿ ಶಾಮು ಬಿ ಎಮ್ ಎಸ್ ಸಿ ಐ ಎಸ್ ಸಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಸೆಕೆಂಡ್ ರೌಂಡಲ್ಲಿ ಶಿಷ್ಯನ ಶಾಸ್ತ್ರಕ್ಕೆ ಕೊಟ್ಕೊಂಡವೇ ಆಯ್ತಾ ಈಗ ರಾಮ್ ಏನಾದರೂ ಆರ್ ಬಿ ಸಿ ಎಲ್ಲಿ ಐ ಎಸ್ ಸಿಕ್ಕಿದ್ರೆ ಆಯ್ತಾ ಶಾಮ್ಗೆ ಬಿ ಎಮ್ ಎಸ್ ಸಿ ಐ ಸಿ ಸಿಗುತ್ತೆ ಇಲ್ಲಿ ಕಾನ್ಸಿಕ್ಯೂಟಿವ್ ಆಗಿ ಸೀಟ್ ಎಕ್ಸ್ಚೇಂಜ್ ಆಗ್ತಾ ಇದೆ ಆಯಿತಾ ಈ ಒಂದು ಪಾಯಿಂಟನ್ನು ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ ಇದು ಇಷ್ಟ ಇಷ್ಟು ಇಷ್ಟು ಅರ್ಥ ಆಗ್ತಾನೆ ಅರ್ಥ ಆಗಿರಲಿ ನೆಕ್ಸ್ಟು ಈಗ ನೋಡಿ ಸೀಟ್ ಮೈಟಿಸ್ ಇರುತ್ತೆ ಆಯ್ತಾ ರಾಮ್ಗೆ ಆರ್ ವಿ ಸಿ ರಾಮ್ಗೆ ಬಿ ಎಮ್ ಎಸ್ ಎಲ್ಲಿ ಏ ಸಿಕ್ಕಿದೆ ಅಲ್ವಾ ಇಲ್ಲಿ ಒಂದು ರಾಮ್ ಕ್ಯಾಟಗರಿ ಏನಿರುತ್ತೆ ಕ್ಯಾಟಗರಿ ಎಲ್ಲ ಸೀಟ್ ಫಿಲ್ ಅಪ್ ಆಗಿಬಿಟ್ಟಿರುತ್ತೆ ರಾಮ್ ಬಿ ಎಮ್ ಎಸ್ ಸಿ ಎಸ್ ಸಿ ಇಲ್ಲಿ ಸೀಟ್ಸು ಅನ್ಅೈಲಬಲ್ ಅಂತ ತೋರಿಸ್ತಾ ಇದೆ ಆಯಿತಾ ಅದೇ ಥರ ಶಾಮ್ ಇದ್ದಾನಲ್ವಾ ಶಾಮು ಪಿ ಎಸ್ ಅಲ್ಲಿ ಟ್ರಿಪಲ್ ಇ ಸಿಕ್ಕಿದೆ ಶ್ಯಾಮ್ಗೆ ಸೊ ಶಾಮ್ ಪಿ ಎಸ್ ಸಿ ಅಲ್ಲಿ ಸೀಟ್ ಅನ್ಅೈಲಬಲ್ ಅಂತ ತೋರಿಸ್ತಾ ಇದೆ ಆಯಿತಾ ನೀವೇನು ಅನ್ಕೊಬಿಡ್ತೀರಾ ಅಯ್ಯೋ ಸೀಟ್ಸೇ ಇಲ್ಲ ನಾನಿವಾಗ ಕಾಲೇಜ್ ಇಟ್ಕೊಂಡ್ರೆ ವೇಸ್ಟ್ ಅಂತ ಡಿಲೀಟ್ ಮಾಡ್ಬಿಡ್ತೀರಾ ನೋ ಇಲ್ಲ ಆ ಥರ ಮಾಡೋ ಹಾಗೆ ಇಲ್ಲ ಇಲ್ಲಿ ಕಾನ್ಸಿಕ್ಯೂಟಿವ್ ಎಕ್ಷನ್ ಅಂತಂದ್ರೆ ನಾನು ಆ ಒಂದು ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಈಗ ನೋಡಿ ರಾಮಿಗೆ ಕಾಲೇಜ್ ಸಿಕ್ಕಿದ್ರೆ ಕಾಲೇಜ್ ಇರೋದಿಲ್ಲ ನೀವು ಚಾಯ್ಸ್ ಕೊಟ್ಕೊಂಡು ಏನಾದ್ರು ಹೋಗ್ತಿದ್ರೆ ಅಲ್ಲಿ ಸೀಟು ಆಗಲೇ ಸಿಕ್ಬಿಟ್ಟಿದೆ ಅಂತ ಡಿಸೈಡ್ ಮಾಡ್ಕೊಡುತ್ತೆ ಹೊತ್ತು ಆಯಿತಾ ಸೀಟಲ್ಲಿ ಸಿಕ್ಬಿಟ್ಟಿದೆ ಸೀಟೆಲ್ಲ ಮುಗ್ದೋಗ್ಬಿಟ್ಟಿದ್ದಾನೆ ಡಿಸೈಡ್ ಮಾಡ್ಕೊಡುತ್ತೆ ಈ ಮಷಿನ್ ಹೊರ್ತು ಅಲ್ಲಿ ಸೀಟ್ ಇದೆ ಅವ್ನು ಹೋಲ್ಡ್ ಅಂತ ನಿಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಿಲ್ಲ ತಿಳಿಸ್ಕೊಡೋದು ತುಂಬ ತುಂಬ ಡಿಫಿಕಲ್ಟ್ ವಿಚಾರ ಅದಕ್ಕೋಸ್ಕರ ಅಂತಲೇ ಹೇಳ್ತಿದ್ದಾರೆ ನಿಮಗೆ ನಿಮಗೆ ಸೀಟ್ ಮಡಿಸೋದಿ ಸೀಟ್ ತೋರಿಸ್ಲಿ ಸೀಟ್ ತೋರಿಸ್ದೆ ಇರಲಿ

ನೀವುಗಳು ನಿಮ್ಮ ಕೆಲಸ ಏನಿರುತ್ತೆ ಲೈಕ್ ಮಾಡಿಫೈ ಮಾಡೋದಾಗಿರ್ಬೋದು ಅಥವಾ ರಿಆರ್ಡರ್ ಮಾಡೋದಾಗಿರ್ಬೋದು ಬೇರೆ ಬೇರೆ ಆಪ್ಷನ್ ಆಟ್ ಮಾಡ್ಕೊಳ್ಳೋದಾಗಿರ್ಬೋದು ಡಿಲೀಟ್ ಮಾಡೋದಾಗಿರ್ಬೋದು ಇದನ್ನು ನಿಮ್ಮ ಕರ್ತವ್ಯ ಎಲ್ಲ ನೀವು ಮಾಡಿ ಅಂತ ತಿಳಿಸ್ಕೊಡ್ತಾ ಇದೆ ಆಯಿತಾ ಸೊ ಈ ಒಂದು ಸಣ್ಣ ಟೆಕ್ಸ್ಟ್ನ ಅರ್ಥ ಇದಿಷ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಸುತ್ತೆ ಪ್ಲೀಸ್ ಮೇಕ್ ಶೋರ್ ನಿಮ್ಮ ಮಾಡಿಫೈಯೋ ರಿಆರ್ಡರೋ ಏನೇನು ಮಾಡಬೇಕು ಅಂತ ಕ್ಲಿಯರ್ ಕ್ಲಿಯರಾಗಿ ಮಾಡಿ ಆಯಿತಾ ಸೊ ಬನ್ನಿ ಇನ್ನೊಂದು ನೋಟಿಫಿಕೇಷನ್ ಅದನ್ನು ಅರ್ಥ ಮಾಡಿಸ್ತೀನಿ ಯಾರ್ಯಾರು ಇಪ್ಪತ್ತೆಂಟು ಇಪ್ಪತ್ತೊಂಬನೇ ತಾರೀಕು ಕೆ ಎ ಬ್ಯಾಂಗ್ಲೂರಿಗೆ ಹೋಗ್ಬಿಟ್ಟು ಬ್ರಾಕ್ಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೀರಾ ಅವ್ರಿಗೆ ಅವೈಲಬಲ್ ಅವೈಲೇಬಲ್ ಆಗಿದೆ ದಯವಿಟ್ಟು ಸ್ಲಿಪ್ಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ನೋಡಿದ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟು ಟೈಮ್ ಟೇಬಲ್ ನೋಡೋದಾದರೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟಿಕ್ಸ್ ಯಾವತ್ತಾಗುತ್ತೆ ಅಂತಂದರೆ ಮೂವತ್ತನೇ ತಾರೀಕು ಹನ್ನೊಂದು ಗಂಟೆ ಮೇಲೆ ಆಗುತ್ತೆ ಆ್ಯಂಡ್ ನೀವು ಆಪ್ಷನ್ಸನ್ನು ಮಾಡಿಫೈ ಡಿಲೀಟ್ ರೀಆರ್ಡರ್ ಆಯಿತಾ ಬೈ ಎನಿ ಎನಿ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಎರಡು ಗಂಟೆ ನಾಳೆ ಎರಡು ಗಂಟೆಯಿಂದ ಹಿಡಿದು ಎರಡನೇ ತಾರೀಕು ಎರಡು ಗಂಟೆವರೆಗೂ ಆಗುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಾಲ್ಕನೇ ತಾರೀಕು ಆರು ಗಂಟೆ ಆಗುತ್ತೆ ದೇವ್ರ ದೈದಿಂದ ಇದೇ ಟೈಮಿಗೆ ಆದರೆ ನಿಮಗೆ ಇದೇ ಟೈಮ್ಗೆ ಆದರೆ ಪ್ರಾಪರಾಗಿ ಕಾಲೇಜ್ಗೆ ಹೋಗ್ತೀರಾ ಆಯಿತಾ ಸೆಕೆಂಡ್ ರೌಂಡ್ ಮುಗಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮೇಲೆ ಜಾಸ್ತಿ ದಿನ ವೆಯ್ಟ್ ಮಾಡೋದಿಲ್ಲ ರಿಸ್ಕ್ ಅಂತ ಅಂದ್ಬಿಟ್ಟು ಸೊ ಅಪ್ರಾಕ್ಸಿಮಿಮೇಟ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲ ಫಿಲ್ಪ್ ಆಗಿ ಬರ್ತವೆ ಸೊ ಆರಾಮ ನೀವು ಕಾಲೇಜ್ ಹೋಗಿರ್ತೀರ ಆ್ಯಂಡ್ ಅವ್ರು ಹೇಳಿರೋ ಪ್ರಕಾರ ಒಂದು ಹದಿನೈದು ತಾರೀಕು ಒಳಗಡೆ ನಿಮ್ಮ ಕಾಲೇಜಲ್ಲಿ ಸ್ಟಾರ್ಟ್ ಆಗುತ್ತೆ ಆಯಿತಾ ಸೊ ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಆಯಿತಾ ಸೊ ಪ್ಲೀಸ್ ಮೇಕ್ ಶೋರ್ ಇದನ್ನು ಅರ್ಥ ಮಾಡಿಕೊಂಡು ಕೇರ್ಫುಲ್ ಆಗಿ ಆಪ್ಷನ್ ಎಂಟಿನ ಮಾಡಿ ಆ್ಯಂಡ್ ಸೀಟ್ ಮ್ಯಾಟಿಕ್ಸ್ ಈ ಸಲ ಆಟ ಕೊಟ್ಟು ಲೆಕ್ಕಕ್ಕೆಲ್ದಿರೋ ಮಟೀರಿಯಲ್ ಥರ ಅದನ್ನು ರೆಫರ್ ಮಾಡಿ ಆಯಿತಾ ಬದಲು ಸೀರಿಯಸ್ಸಾಗಿ ತೊಗೊಂಬೇಡಿ ನೀವು ಆಪ್ಷನ್ ಎಂಟಿಲ್ಲಿ ರಿಆರ್ಡ್ರ್ ಮಾಡಿಫೈ ಡಿಲೀಟ್ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಮಾಡ್ಕೊಳ್ಳಿ ಬದಲು ಸೀಟ್ ಮ್ಯಾಟಿಕ್ಸ್ನ ನೋಡಿಕೊಂಡು ಕಾಲೇಜಲ್ಲಿ ಸೀಟ್ ಇಲ್ಲ ಅಂತ ಅಂದ್ಕೊಂಡು ಕಾಲೇಜನ್ನ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ ದಟ್ ಇಸ್